So next concept in the chapter industrial chemistry is composite material. So what is composite material? Composite materials are the combination of two or more materials which are specially designed to achieve required properties of a material. So composite materials are the combination of two or more materials which form a special type of material to design better quality and best properties. So composite materials andre in composite materials andre these are the materials made up of two materials yeradu material anna seri yeradu athu adakkinta hechu material anna serisi ond special type of material anna now create martivi aa material ge now composite materials anta kalithivi. So composite materials are the combination two or more yeradakkinta hechu material anna serisi two or more material which form. So yeradu material anna now seristhaga which form a special type of material adhe one special type of material agbadutte. So existing material inta bere different agiro material agutte adakke now special type of material anta kareethi. So which form a special type of material to design idanna yak maartta idivi to design a better quality a quality of material anna improve maadlikke namu idanna maartta idivi and best properties. So ಆದಷ್ಟು ಬೆಸ್ಟ್ ಪ್ರಾಪರ್ಟೀಸ್ಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಕಂಪೋಸಿಟ್ ಮಟೀರಿಯಲ್ಸ್ ಆರ್ ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಮಟೀರಿಯಲ್ಸ್ ವಿಚ್ ಫಾರ್ಮ್ ಎ ಸ್ಪೆಷಲ್ ಟೈಪ್ ಆಫ್ ಮಟೀರಿಯಲ್ ಟು ಡಿಸೈನ್ ಎ ಬೆಟರ್ ಕ್ವಾಲಿಟಿ ಅಂಡ್ ಬೆಸ್ಟ್ ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಅಂದರೆ ಏನು? ಪ್ರಾಪರ್ಟೀಸಲ್ಲಿ ಮತ್ತೆ ವೇರಿಯಸ್ ಟೈಪ್ಸ್ ಇದೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಥರ್ಮಲ್ ಪ್ರಾಪರ್ಟೀಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಸೊ ವೇರಿಯಸ್ ಪ್ರಾಪರ್ಟೀಸನ್ನು ನಾವು ಚೇಂಜ್ ಮಾಡ್ಬೋದು. ಸೊ ನಮಗೆ ಒಂದೊಂದು ಅಪ್ಲಿಕೇಶನ್ಸ್ಗೆ ಒಂದೊಂದು ಮಟೀರಿಯಲ್ಗೆ ಒಂದೊಂದು ಪ್ರಾಪರ್ಟೀಸ್ ಬೇಕಾಗುತ್ತೆ. ಸೊ ಒಂದೇ ಮಟೀರಿಯಲಲ್ಲಿ ನಮಗೆ ಎಲ್ಲ ಪ್ರಾಪರ್ಟೀಸ್ಗಳು ಸಿಗಲ್ಲ. ಸೊ ಆ ಥರ ಇದ್ದಾಗ ನಾವು ನಮಗೆ ಬೇಕಾದಂಥ ಪ್ರಾಪರ್ಟಿನ ಬೇಕು ಅಂದರೆ ನಾವೇ ಸ್ಪೆಷಲ್ ಆಗಿ ಒಂದು ಕಂಪೋನೆಂಟ್ ಅಥವಾ ಒಂದು ಮೆಟೀರಿಯಲನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊತೀವಿ. ಆ ಮಟೀರಿಯಲ್ಸ್ಗಳಿಗೆ ನಾವು ಕಂಪೋಸಿಟ್ ಮಟೀರಿಯಲ್ಸ್ ಅಂತ ಕರಿತೀವಿ. ಸೊ ಕಂಪೋಸಿಟ್ ಮಟೀರಿಯಲ್ಸ್. ಸೊ ಎಕ್ಸಾಂಪಲ್ ಏನು? ಎಕ್ಸಾಂಪಲ್ ಫಾರ್ ಕಂಪೋಸಿಟ್ ಮಟೀರಿಯಲ್ ಈಸ್ RCC. RCC ಅಂದರೆ ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್. ಸೊ ಇದನ್ನು ಯೂಶಲಿ ಎಲ್ಲರೂ ನೋಡಿರ್ತೀವಿ, ಒಂದು ಸಿಮೆಂಟ್ ಬ್ಲಾಕ್ ಇರುತ್ತೆ, ಅದರಲ್ಲಿ ನಾವು ಸ್ಟೀಲ್ ಬಾರ್ಸನ್ನು ಇನ್ಸರ್ಟ್ ಮಾಡಿರ್ತೀವಿ, ರೀಇನ್ಫೋರ್ಸ್ ಮಾಡಿರ್ತೀವಿ. ಸೊ ಸಿಮೆಂಟ್ ಬ್ಲಾಕಿಗೆ ರೀಇನ್ಫೋರ್ಸ್ಮೆಂಟ್ ಸ್ಟೀಲ್ ರಾಡ್ಸ್ನ ಹಾಕಿದ್ರೆ ಅದೊಂದು ಕಂಪೋಸಿಟ್ ಮಟೀರಿಯಲ್ ಆಗುತ್ತೆ. ಸೊ ಇಲ್ಲಿ ಸಿಮೆಂಟ್ ಅನ್ನೋದು ಅವೈಲೇಬಲ್ ಮಟೀರಿಯಲ್, ಇಟ್ ಈಸ್ ಎ ಟೈಪ್ ಆಫ್ ಮಟೀರಿಯಲ್. ಸ್ಟೀಲ್ ಅನ್ನೋದು ಅಷ್ಟೇ ಒಂದು ಟೈಪ್ ಆಫ್ ಮಟೀರಿಯಲ್. ಕಾಂಬಿನೇಷನ್ ಆಫ್ ಟೂ ಮಟೀರಿಯಲ್, ಸ್ಟೀಲ್ ಬಾರ್ಸು ಮತ್ತು ಸಿಮೆಂಟ್ ಎರಡು ಸೇರಿ ಒಂದು ಸ್ಪೆಷಲ್ ಮಟೀರಿಯಲ್ ಆಗುತ್ತೆ, ಅದೇ ಕಂಪೋಸಿಟ್ ಮಟೀರಿಯಲ್. ಸೊ ಇದಕ್ಕೆ ಏನು ಅಡ್ವಾಂಟೇಜ್ ಅಂದರೆ, ಸಪೋಸ್ ನಮಗೆ ತುಂಬ ಸ್ಟ್ರೆಂತ್ ಬೇಕು, ತುಂಬ ಸ್ಟ್ರೆಂತ್ ಇರೋ ಮಟೀರಿಯಲ್ ಬೇಕು ಅಂದರೆ ಬರೀ ಸ್ಟೀಲನ್ನು ಯೂಸ್ ಮಾಡಿ ಬ್ಲಾಕ್ ಮಾಡಿದ್ರೆ ಹೆವಿ ವೈಟ್ ಇರುತ್ತೆ, ಹೆವಿ ಮಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಸ್ಟೀಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಹೆವಿ ಸ್ಟ್ರೆಂತ್ ಏನೋ ಸಿಕ್ತು ಬಟ್ ಮಟೀರಿಯಲ್ ಜಾಸ್ತಿ ಬೇಕು, ವೈಟ್ ಆಫ್ ದ ಕಂಪೋನೆಂಟ್ ಜಾಸ್ತಿ ಆಗುತ್ತೆ. ಅದೇ ಥರ ಬರೀ ನಾವು ಸಿಮೆಂಟ್ ಬ್ಲಾಕಿಂದ ನಾವು ಇದನ್ನು ಮಾಡಿದ್ರೆ ಸೊ ಇದು ಲೋ ಸ್ಟ್ರೆಂತ್ ಆಗ್ಬಿಡುತ್ತೆ, ಲೋ ಸ್ಟ್ರೆಂತ್ ಆಗುತ್ತೆ ಮತ್ತು ಮಟೀರಿಯಲ್ ಕಾಸ್ಟು ಜಾಸ್ತಿ ಆಗುತ್ತೆ. ಸೊ ಎರಡೂ ಕೇಸಲ್ಲಿ ನಮಗೆ ಹೈ ಸ್ಟ್ರೆಂತ್ ಇದ್ದರೆ ಮಟೀರಿಯಲ್ ಕಾಸ್ಟು, ಲೋ ಸ್ಟ್ರೆಂತ್ ಆದರೂ ಮಟೀರಿಯಲ್ ಕಾಸ್ಟ್. ಇವೆರಡನ್ನು ಕಾಂಬಿನೇಷನ್ ಮಾಡಿದ್ರೆ ನಮಗೆ ಹೈ ಸ್ಟ್ರೆಂತ್ ಲೋ ಕಾಸ್ಟ್ ಮಟೀರಿಯಲ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಸೊ ಈ ಸಿಮೆಂಟ್ ಬ್ಲಾಕಲ್ಲಿ ನಾವು ಸ್ಟೀಲ್ ರಾಡನ್ನು ಇನ್ಸರ್ಟ್ ಮಾಡಿದ್ರೆ ಇವೆರಡೂ ಕಾಂಬಿನೇಷನಿಂದ ನಮಗೆ ಹೈ ಸ್ಟ್ರೆಂತ್ ಸಿಗುತ್ತೆ ಬಟ್ ಲೋ ವೈಟ್. ಸೊ ಹೈ ಸ್ಟ್ರೆಂತ್ ವಿತ್ ಲೋ ವೈಟ್ ಇದೇ ಸ್ಪೆಷಲ್ ಕ್ಯಾರೆಕ್ಟರ್ ಆಫ್ ಕಂಪೋಸಿಟ್ ಮಟೀರಿಯಲ್. ಸೊ ಕಂಪೋಸಿಟ್ ಮಟೀರಿಯಲ್ ಏನು? ದೇ ಆರ್ ವೆರಿ ಹೈ ಸ್ಟ್ರೆಂತ್ ಬಟ್ ಲೋವರ್ ವೈಟ್. ಸೊ ಕೆಲವೊಂದು ಕಂಪೋನೆಂಟ್ಗಳು ಈಗ ಸ್ಟೀಲ್ ಆಗ್ಬೋದು, ಇತರೆ ಮೆಟಲ್ ಆಗ್ಬೋದು, ತುಂಬ ಸ್ಟ್ರೆಂತ್ ಇರುತ್ತೆ ಬಟ್ ಅಷ್ಟೇ ವೈಟ್ ಇರುತ್ತೆ. ಸೊ ವೆಯ್ಟನ್ನು ನಾವು ಆದಷ್ಟು ರಿಡ್ಯೂಸ್ ಮಾಡಬೇಕು, ಎಲ್ಲ ಸ್ಟ್ರಕ್ಚರನ್ನು ವೆಯ್ಟನ್ನು ರಿಡ್ಯೂಸ್ ಮಾಡಬೇಕು, ಇಲ್ಲ ಅಂದರೆ ಲೋಡ್ ಜಾಸ್ತಿಯಾಗಿ ಸ್ಟ್ರಕ್ಚರ್ ಫೇಲ್ ಆಗುತ್ತೆ. ಸೊ ವೆಯ್ಟ್ ರಿಡ್ಯೂಸ್ ಮಾಡೋದೇ ಕಂಪೋಸಿಟ್ ಮಟೀರಿಯಲ್. ಇವು ಲೋ ವೆಯ್ಟ್ ಬಟ್ ಹೈ ಸ್ಟ್ರೆಂತ್ ಇರುವಂಥ ಮಟೀರಿಯಲ್ಗಳು. ಸೊ ಎ ಕಂಪೋಸಿಟ್ ಮಟೀರಿಯಲ್ ಕನ್ಸಿಸ್ಟ್ ಮೇನ್ಲಿ ಟೂ ಟೈಪ್ಸ್ ಆಫ್ ಮೇನ್ ಮಟೀರಿಯಲ್ಸ್. ಸೊ ಕಂಪೋಸಿಟ್ ಮಟೀರಿಯಲ್ ಕನ್ಸಿಸ್ಟ್ ಮ್ಯಾಟ್ರಿಕ್ಸ್ ಅಂಡ್ ಎರಡನೇದು ರಿಇನ್ಫೋರ್ಸ್ಮೆಂಟ್. ಸೊ ಕಂಪೋಸಿಟ್ ಮಟೀರಿಯಲ್ ಆಸ್ ಮೇನ್ಲಿ ಟೂ ಎಲಿಮೆಂಟ್ಸ್ ಅಥವಾ ಟೂ ಪಾರ್ಟ್ಸ್, ಒಂದು ಮ್ಯಾಟ್ರಿಕ್ಸ್, ಇನ್ನೊಂದು ರಿಇನ್ಫೋರ್ಸ್ಮೆಂಟ್. ಸೊ ಬೇಸ್ ಮಟೀರಿಯಲ್ ಯಾವ ಕಂಪೋಸಿಟ್ ಮಟೀರಿಯಲ್ ಇಲ್ಲಿ ಬೇಸ್ ಮಟೀರಿಯಲ್ ಇದೆ ಅಥವಾ ಮ್ಯಾಕ್ಸಿಮಮ್ ಪೋರ್ಷನ್ ಯಾವುದಿದೆಯಲ್ಲ ಅದಕ್ಕೆ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಮ್ಯಾಕ್ಸಿಮಮ್ ಪೋರ್ಷನ್
value the maximum material yavudu iruttalo adakke naavu enta karithivi it's a matrix so yav material annu naavu insert martivilla avu minimum irutte so minimum adakke reinforcement anta karithivi suppose ila rcc li cement block so quantity of cement jasti ide illi so cement jasti irodrinda matrix is cement and steep of insert martivilla avu reinforcement agutte so yav composite material li base material athva ಮ್ಯಾಕ್ಸಿಮಮ್ ಅಮೌಂಟ್ ಇರುತ್ತಲ್ಲ ಅದಕ್ಕೆ ನಾವು ಮ್ಯಾಟ್ರಿಕ್ಸ್ ಫೇಸ್ ಅಂತ ಕರಿತೀವಿ ಸೊ ಕಾಂಪೋನೆಂಟ್ ಅಲ್ಲಿ ಇನ್ಸರ್ಟ್ ಮಾಡಿರ್ತೀವಲ್ಲ ಸ್ಮಾಲ್ ಪೋರ್ಷನ್ ಅಲ್ಲಿ ಇರುವಂತಹದಕ್ಕೆ ನಾವು ರಿಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ ಎಕ್ಸಾಂಪಲ್ ಆರ್ ಸಿ ಸಿ ಕಂಪ್ಲೀಟ್ ಸಿಮೆಂಟ್ ಜಾಸ್ತಿ ಇದೆ ಅದಕ್ಕೆ ನಾವು ಇದಕ್ಕೆ ಮ್ಯಾಟ್ರಿಕ್ಸ್ ಫೇಸ್ ಅಂತ ಕರಿತೀವಿ ಸೊ ಅದರಲ್ಲಿ ಸ್ಟೀಲ್ ಬಾಲ್ಸ್ ಅನ್ನು ಇನ್ಸರ್ಟ್ ಮಾಡಿದೀವಿ ಅದು ರಿಇನ್ಫೋರ್ಸ್ಮೆಂಟ್ ಸಪೋಸ್ ಈಗ ಇನ್ನೊಂದು ಅಪ್ಲಿಕೇಶನ್ ಇನ್ನೊಂದು ಪಾಯಿಂಟ್ ಅಲ್ಲಿ ಹೇಗೆ ಹೇಳ್ಬೋದು ಸೊ ಈ ಆರ್ ಸಿ ಸಿನ ವಿತೌಟ್ ನಾವು ಸ್ಟೀಲ್ ರಾಡ್ ಇಲ್ಲದೆ ಇದ್ರೆ ಬರೀ ಸಿಮೆಂಟ್ ಇಂದ ಇದ್ರೆ ಇದನ್ನು ಇಟ್ ಈಸ್ ವೆರಿ ಸ್ಟ್ರಾಂಗ್ ಇನ್ ಕಂಪ್ರೆಷನ್ ಬಟ್ ವೆರಿ ವೀಕ್ ಇನ್ ಟೆನ್ಸೈಲ್ ಸೊ ಸಿಮೆಂಟ್ ಕಾಂಕ್ರೀಟ್ ಆದರೆ ವೆರಿ ಸ್ಟ್ರಾಂಗ್ ಇನ್ ಕಂಪ್ರೆಷನ್ ಅಲ್ಲಿ ತುಂಬ ಸ್ಟ್ರಾಂಗು ಬಟ್ ಟೆನ್ಷನ್ ಅಲ್ಲಿ ತುಂಬ ವೀಕ್ ಇರುತ್ತೆ ಅದೇ ಥರ ಕಂಪ್ಲೀಟ್ಲಿ ಏನಾದರೂ ಸ್ಟೀಲ್ ಇಂದ ಮಾಡಿದ್ರೆ ಇಟ್ ಈಸ್ ವೆರಿ ಸ್ಟ್ರಾಂಗ್ ಇನ್ ಟೆನ್ಷನ್ ಬಟ್ ವೆರಿ ವೀಕ್ ಇನ್ ಕಂಪ್ರೆಷನ್ ಸೊ ಕಾಂಬಿನೇಷನ್ ಎರಡನ್ನೂ ಮಾಡಿದಾಗ ಏನಾಗುತ್ತೆ ಎರಡೂ ಲೋಡನ್ನು ತಗೊಳುತ್ತೆ ಈಗ ಸಿಮೆಂಟ್ ಆರ್ ಸಿ ಸಿ ಏನಾದ್ರು ಈಗ ಟೆನ್ಸೈಲ್ ಲೋಡ್ ಹಾಕಿದ್ರೆ ಸ್ಟೀಲ್ ಬಾರ್ಗೂ ಅದನ್ನು ವಿತ್ಸ್ಟ್ಯಾಂಡ್ ಮಾಡುತ್ತೆ ಕಂಪ್ರೆಸಿವ್ ಲೋಡ್ ಹಾಕಿದ್ರೆ ಸಿಮೆಂಟ್ ಕಾಂಕ್ರೀಟ್ ಅದನ್ನು ವಿತ್ಸ್ಟ್ಯಾಂಡ್ ಮಾಡುತ್ತೆ ಸೊ ಇಲ್ಲಿ ಬೋತ್ ಟೆನ್ಸೈಲ್ ಲೋಡಿಗೂ ಕಂಪ್ರೆಸಿವ್ ಲೋಡಿಗೂ ಒಂದೇ ಮೆಟೀರಿಯಲ್ ಅದೇ ಇದು ದ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಆಫ್ ಎ ಕಂಪೋಸಿಟ್ ಮೆಟೀರಿಯಲ್ ವಿಚ್ ವಿತ್ಸ್ಟ್ಯಾಂಡ್ ಬೋತ್ ಟೆನ್ಸೈಲ್ ಲೋಡ್ ಅಂಡ್ ಕಂಪ್ರೆಸಿವ್ ಲೋಡ್ ಓನ್ಲಿ ಒನ್ ಮೆಟೀರಿಯಲ್ ಆ ಮೆಟೀರಿಯಲ್ ಎರಡೂ ಲೋಡ್ ಅನ್ನು ತಗೊಳುತ್ತೆ ಇದಿಷ್ಟು ಕಂಪೋಸಿಟ್ ಮೆಟೀರಿಯಲ್ ಬಂದು ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪೋಸಿಟ್ ಮೆಟೀರಿಯಲ್ ಸೊ ಫಸ್ಟ್ ಕ್ಯಾರೆಕ್ಟರ್ ದೇ ಕನ್ಸಿಸ್ಟ್ ಟೂ ಆರ್ ಮೋರ್ ಮಟೀರಿಯಲ್ ಸೊ ಯಾವುದೇ ಕಂಪೋಸಿಟ್ ಇರಲಿ ಟೂ ಆರ್ ಮೋರ್ ಮಟೀರಿಯಲ್ಸ್ ಇರುತ್ತೆ ವಿಚ್ ಆರ್ ಫಿಸಿಕಲಿ ಡಿಫರ್ ಸೊ ಈ ಕಂಪೋಸಿಟ್ ಮಟೀರಿಯಲ್ ಎರಡು ಮೆಟೀರಿಯಲ್ ಹಾಕಿದೀವಿ ಅಂದ್ರೆ ಫಿಸಿಕಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ಒಂದು ಮಟೀರಿಯಲ್ ಬೇರೆ ಇನ್ನೊಂದು ಮಟೀರಿಯಲ್ ಬೇರೆ ಅವನು ಫಿಸಿಕಲಿ ನಾವು ಸಪ್ರೇಟ್ ಮಾಡ್ಬೋದು ಆ್ಯಂಡ್ ಮೆಕ್ಯಾನಿಕಲಿ ಸಪ್ರೇಬಲ್ ಮತ್ತೆ ಬಿಚ್ಚೇನು ಸಪ್ರೇಟ್ ಮಾಡ್ಬೋದು ಒಂದ್ರಲ್ಲಿ ಒಂದು ಮಿಕ್ಸ್ ಆಗಲ್ಲ ಹೋಮೋಜೀನಿಯಸ್ ಮಿಕ್ಸ್ಚರ್ ಅಲ್ಲ ಇದು ಇಟ್ ಈಸ್ ಎ ಹೆಟರೋಜೀನಿಯಸ್ ಮಿಕ್ಸ್ಚರ್ ಸೊ ಬೋತ್ ಮಟೀರಿಯಲ್ ಟೂ ಆರ್ ಮೋರ್ ಮಟೀರಿಯಲ್ ವಿಚ್ ಆರ್ ಮೆಕ್ಯಾನಿಕಲ್ ಸಪರೇಬಲ್ ಅಂಡ್ ಫಿಸಿಕಲಿ ಡಿಫರೆಂಟ್ ಸೊ ಫಿಸಿಕಲಿ ಡಿಫರೆಂಟ್ ಆಗಿರಬೇಕು ಫಿಸಿಕಲಿ ಡಿಫರೆಂಟ್ ಇದ್ರೆ ಅದರದ್ದು ಫಿಸಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗ್ತವೆ ಆ ಎರಡು ಪ್ರಾಪರ್ಟೀಸ್ ಅಲ್ಲಿ ನಾವು ಥರ್ಡ್ ಪ್ರಾಪರ್ಟಿನೂ ತರಬಹುದು ಅಂಡ್ ಮೆಕ್ಯಾನಿಕಲಿ ಸಪರೇಬಲ್ ಇದು ಫಸ್ಟ್ ಕ್ಯಾರೆಕ್ಟರ್ ಸೊ ಕಂಪೋಸಿಟ್ ಮಟೀರಿಯಲ್ಸ್ ಆರ್ ಫಿಸಿಕಲಿ ಡಿಫರ್ ದ ಎಲಿಮೆಂಟ್ಸ್ ಇನ್ ಕಂಪೋಸಿಟ್ ಮಟೀರಿಯಲ್ಸ್ ಆರ್ ಫಿಸಿಕಲಿ ಡಿಫರ್ ಅಂಡ್ ಮೆಕ್ಯಾನಿಕಲಿ ಸಫರ್ ಆಗ್ತದೆ ಎರಡನೇದು ದೇರ್ ಈಸ್ ಎ ಕಂಟ್ರೋಲ್ ಅಂಡ್ ಯೂನಿಫಾರ್ಮ್ ಡಿಸ್ಪರ್ಸನ್ಸ್ ಆಫ್ ರಿಇನ್ಫೋರ್ಸ್ಮೆಂಟ್ ಸೊ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದೇ ನಾವು ಸೊ ನಾವು ರಿಇನ್ಫೋರ್ಸ್ಮೆಂಟ್ ವೇರಿಯೇಷನ್ ಮಾಡಿ ಇದರ ಪ್ರಾಪರ್ಟಿನ ಜಾಸ್ತಿ ಮಾಡ್ಕೋಬಹುದು ಕಡಿಮೆ ಮಾಡ್ಕೋಬಹುದು ನಮಗೆ ರಿಕ್ವೈರ್ಡ್ ಪ್ರಾಪರ್ಟೀಸ್ ಅನ್ನು ನಾವು ಜಡ್ಜ್ ಮಾಡ್ಬೋದು ಯಾಕಂದ್ರೆ ಈ ರಿಇನ್ಫೋರ್ಸ್ಮೆಂಟ್ ಡಿಸ್ಪರ್ಷನ್ ಏನಿದೆ ಸೊ ಏನು ಬೇಸ್ ಮೆಟೀರಿಯಲ್ ನಾವು ಡಿಸ್ಪರ್ಷನ್ ಹಾಕ್ತೀವಲ್ಲ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಸೊ ರಿಕ್ವೈರ್ಡ್ ಪ್ರಾಪರ್ಟಿನ ನಾವು ಅಚೀವ್ ಮಾಡ್ಬೋದು ಸೊ ದೇರ್ ಇಸ್ ಎ ಕಂಟ್ರೋಲ್ ಅಂಡ್ ಯೂನಿಫಾರ್ಮ್ ಡಿಸ್ಪರ್ಷನ್ ಆಫ್ ರಿಇನ್ಫೋರ್ಸ್ಮೆಂಟ್ ಸೆಕೆಂಡ್ ಕ್ಯಾರೆಕ್ಟರ್ ಥರ್ಡ್ ಕ್ಯಾರೆಕ್ಟರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆರ್ ಸುಪೀರಿಯರ್ ಟು ಅದರ್ ಮೆಟೀರಿಯಲ್ಸ್ ಸೊ ಬೇರೆ ಮೆಟೀರಿಯಲ್ ಕಂಪೇರ್ ಮಾಡಿದ್ರೆ ಕಂಪೋಸಿಟ್ ಮೆಟೀರಿಯಲ್ನ ಮೆಕ್ಯಾನಿಕಲ್ ಪ್ರಾಪರ್ಟಿ ತುಂಬ ಹೈ ಇರುತ್ತೆ ತುಂಬ ಸುಪೀರಿಯರ್ ಇರುತ್ತೆ ಸೊ ವಾಟ್ ಆರ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಸ್ಟ್ರೆಂತ್ ಪ್ಲಾಸ್ಟಿಸಿಟಿ ಎಲಾಸ್ಟಿಸಿಟಿ ಹಾರ್ಡ್ನೆಸ್ ಟಫ್ನೆಸ್ ಕ್ರೀಪ್ ರೆಸಿಲಿಯನ್ಸ್ ಸ್ಟಿಫ್ನೆಸ್ ಇವೆಲ್ಲ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ದೀಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆರ್ ಸುಪೀರಿಯರ್ ಕಂಪೇರ್ ಟು ಅದರ್ ಮೆಟೀರಿಯಲ್ಸ್ ಬೇರೆ ಯಾವುದೇ ಮೆಟೀರಿಯಲ್ ಕಂಪೇರ್ ಮಾಡಿದ್ರೂ ಕಂಪೋಸಿಟ್ ಮೆಟೀರಿಯಲ್ಗೆ ಈ ಪ್ರಾಪರ್ಟೀಸ್ಗಳು ಜಾಸ್ತಿ ಇರುತ್ತೆ ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪೋಸಿಟ್ ಮೆಟೀರಿಯಲ್ ಫಸ್ಟ್ ಒನ್ ದೇ ಕನ್ಸಿಸ್ಟ್ ಟು ಆರ್ ಮೋರ್ ಮೆಟೀರಿಯಲ್ ವಿಚ್ ಆರ್ ಫಿಸಿಕಲಿ ಡಿಫರ್ ಅಂಡ್ ಮೆಕ್ಯಾನಿಕಲಿ ಸಪರೇಬಲ್ ಎರಡನೇದು ದೇರ್ ಇಸ್ ಎ ಕಂಟ್ರೋಲ್ ಅಂಡ್ ಯೂನಿಫಾರ್ಮ್ ಡಿಸ್ಪರ್ಷನ್ ಆಫ್ ರಿಇನ್ಫೋರ್ಸ್ಮೆಂಟ್ ಥರ್ಡ್ ಒನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆರ್ ಸುಪೀರಿಯರ್ ಕಂಪೇರ್ ಟು ಅದರ್ ಮಟೀರಿಯಲ್ಸ್ ಸೊ ದೀಸ್ ಆರ್ ಆಲ್ ಅಬೌಟ್ ದಿ ಕಂಪೋಸಿಟ್ ಮಟೀರಿಯಲ್ಸ್ ನೆಕ್ಸ್ಟ್ ಟೈಪ್ಸ್ ಆಫ್ ಕಂಪೋಸಿಟ್ ಮಟೀರಿಯಲ್ಸ್ ಸೊ ವಿ ನೋ ದಟ್ ಕಂಪೋಸಿಟ್ ಮಟೀರಿಯಲ್ಸ್ ಆರ್ ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಮಟೀರಿಯಲ್ಸ್ ವಿಚ್ ಫಾರ್ಮ್ ಎ ಸ್ಪೆಷಲ್ ಟೈಪ್ ಆಫ್ ಮಟೀರಿಯಲ್ ಸೊ ಟೂ ಫೇಸಸ್ ಆಫ್ ಟೂ ಫೇಸಸ್ ಆಫ್ ಕಂಪೋಸಿಟ್ ಮಟೀರಿಯಲ್ಸ್ ಆರ್ ಮ್ಯಾಟ್ರಿಕ್ಸ್ ಫೇಸ್ ಅಂಡ್ ರಿಇನ್ಫೋರ್ಸ್ಮೆಂಟ್ ಫೇಸ್ ಸೊ ಕಂಪೋಸಿಟ್ ಮಟೀರಿಯಲ್ಸ್ ಅಲ್ಲಿ ಎರಡು ಮೇನ್ ಎಲಿಮೆಂಟ್ ಇರುತ್ತೆ ಒಂದು ಮ್ಯಾಟ್ರಿಕ್ ಫೇಸು ಇನ್ನೊಂದು ರಿಇನ್ಫೋರ್ಸ್ಮೆಂಟ್ ಸೊ ಕಂಪೋಸಿಟ್ ಮಟೀರಿಯಲ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಮ್ಯಾಟ್ರಿಕ್ಸ್ ಅಂಡ್ ಬೇಸ್ಡ್ ಆನ್ ರಿಇನ್ಫೋರ್ಸ್ಮೆಂಟ್ ಸೊ ಮ್ಯಾಟ್ರಿಕ್ಸ್ ಅಂದ್ರೆ ಏನು ದ ಮಟೀರಿಯಲ್ ವಿಚ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ಪೋರ್ಷನ್ ಇನ್ ಎ ಕಂಪೋಸಿಟ್ ಮಟೀರಿಯಲ್ ಯಾವುದು ಮ್ಯಾಕ್ಸಿಮಮ್ ಪೋರ್ಷನ್ ಇರುತ್ತೋ ಅದಕ್ಕೆ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಯಾವುದು ಮಿನಿಮಮ್ ಪೋರ್ಷನ್ ಇರುತ್ತೆ ಅದಕ್ಕೆ ರಿಇನ್ಫೋರ್ಸ್ಮೆಂಟ್
So classification of composite is based on matrix and reinforcement. So based on matrix alli matte types barutte, based on reinforcement alli matte types barutte. So based on matrix alli types of composite materials are polymer matrix composite PMC, metal matrix composite MMC, ceramic matrix composite CMC. So these are the main three types of composite material based on matrix. Matrix alli namge mainly more types ide, polymer, metal and ceramic. Metal matrix composite, sorry, polymer matrix composite PMC, metal matrix composite MMC, ceramic matrix composite CMC. So base material idu, so maximum material iruttala adu matrix. Matrix yavaglu polymer agi use madirthiri athva metal use madirthiri athva ceramic agi use madirthiri. Polymer alli now matrix yavaglu jaasti use madthivi andre thermoset, thermoplastic and rubber. So these are the three main elements used in polymer matrix composites. In metal matrix, metal alli now yavaglu jaasti use madthivi aluminium, silicon, carbon. So ee metal alli now base matrix agi use madidre aa composite ge now metal matrix composite anta karithivi. Third type, ceramic matrix composite material CMC. So ceramics mainly aluminum, carbon, nitride. So ivuranna use madidre so ceramic matrix composite agutte. Idu based on matrix material. So maximum portion iru material mele there are three types: PMC, MMC, CMC. So yav material annu use madtivi anta. Next, other classification alli based on reinforcement. Reinforcement alli there are mainly four types: particulate, continuous fiber, discontinuous fiber and laminate. So first particulate nodona. Particulate andre so composite material is small particle na hakbeku. So these are small particles. So matrix phase alli reinforcement alla small particle alli haki small powder formula hakidre small elemental formula hakidre adike particulate reinforcement composite material anta kareethivi. So second one, continuous fiber alli matte two types: short fiber, long fiber. So small rod anna navu insert madidre ond composite matrix alli, so small rod galanna navu fix madidre adike fiber anta kareethivi. There are two types: short fiber, long fiber. So short fiber andre so length of the fiber is small irutte. So ee composite material nu nodabodu ili short fiber nu insert agide adu continuous agide illu miss agilla adakke continuous short fiber reinforcement composite material. Adhe tara long fiber andre a composite material tumma length jaasti irutte fiber gallu matte continuous agi arrange agirutte. Next, discontinuous fiber andre so dispersion continuous agirala illi maximum idre illi minimum ellu kade irode illa. Next ee kade portion matte maximum. So illi disperse random agi disperse agide ee tarada composite material nu enta kareethivi discontinuous fiber reinforcement composite material anta kareethivi. Next, laminate, fourth one. So laminate ellu use martivi, so illi sandwiching madodu one component ide adar mele adhesive haki ಬೇರೆ ಮೆಟೀರಿಯಲ್ ಹಾಕಿ ಮತ್ತೆ ಅಡೇಸಿವ್ ಹಾಕಿ ಮತ್ತೆ ಮೆಟೀರಿಯಲ್ ಈ ತರ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಹಾಕಿ ಗಮ್ ಹಾಕಿ ಅದನ್ನು ಪ್ರೆಸ್ ಮಾಡ್ತೀವಿ, ಇದಕ್ಕೆ ನಾವು ಲ್ಯಾಮಿನೇಟ್ ಅಂತ ಕರಿತೀವಿ. ಸೊ ಲ್ಯಾಮಿನೇಟ್ ರೀಇನ್ಫೋರ್ಸ್ಮೆಂಟ್ ಕಂಪೋಸಿಟ್ ಮಟೀರಿಯಲ್. ಸೊ ದೀಸ್ ಆರ್ ದ ಮೇನ್ ಟೈಪ್ಸ್ ಆಫ್ ಕಂಪೋಸಿಟ್ ಮಟೀರಿಯಲ್. ಸೊ ಕಂಪೋಸಿಟ್ ಮಟೀರಿಯಲ್ ಅಲ್ಲಿ ಮೇನ್ಲಿ ಟೂ ಎಲಿಮೆಂಟ್ಸ್ ಇರುತ್ತೆ: ಮ್ಯಾಟ್ರಿಕ್ಸ್, ರೀಇನ್ಫೋರ್ಸ್ಮೆಂಟ್. ಬೇಸ್ ಆನ್ ಮ್ಯಾಟ್ರಿಕ್ಸ್ ಅಲ್ಲಿ ಪಿಎಂಸಿ, ಎಂಎಂಸಿ, ಸಿಎಂಸಿ, polymer matrix composite, metal matrix composite, ceramic matrix composite. Based on reinforcement mele particulate, continuous fiber, discontinuous fiber, laminate. So these are all about the types of composite material. Next, what are the advantages and disadvantages of composite material? So first we will see what are the advantages. So low weight and high strength composite materials give low weight and higher strength. So tumba kadme irutte matte tumba strong agirutte. Second, higher stiffness, tumba stiff agirutte. Required mechanical properties can be achieved. So nave manufacture martirodrinda matrix matte reinforcement anna vary mari required mechanical properties anna now achieve maadkobodu. Production cost is reduced.
compared to some mechanical process compare madidre composite material production madodu cost is very low, so production cost is reduced. So complex shape can be produced. Yavude complex shape anna mechanical machines alli madakagde irodanna navu composite material inda madabodu. Example, aerofoil structure and aerodynamic structures. Excellent resistance to corrosion. So tukidiyala corrosions agalla illi. So composite materials are excellent resistance to corrosion. Chemical attack, yavude chemical jothe react agalla, and weathering. So atmospheric condition ge react agalla. So they are excellent resistance to corrosion, chemical attack and weathering. These are the main advantages of composite materials. So low weight, tumba kadme tooka irutte, higher strength, higher stiffness, required mechanical properties can be achieved, production cost is reduced, complex shape can be produced such as aerofoil structure, excellent resistance to corrosion, it is important. So yen main advantage andre composite materials are excellent resistance to corrosion, chemical attack and weathering. ee main property inda navu composite materials anna ella field allu use maadabodu. So some of the disadvantages kuda ide, they are very brittle. So now matrix anna matrix alli reinforcement jaasti add maadadashtu material ductility hogi brittle aagta barutte. So what is brittle? Brittle andre without deform they are going to fail. So ill deformation avode illa, suddenly fail aagabudutte. Idondu major disadvantage. Erandidu repair is difficult. Composite materials illa navu laminate maadirtivi, reinforcement maadirtivi, so repair madoke aagodilla. And difficult to replace. So one component, one point on fail agide andre now whole assembly na replace maadbekagutte, small portion anna navu replace maadakagalla. These are the main disadvantages of composite material. They are very brittle, repair is very difficult and difficult to replace. Some of one day one kelavu manufacturing process alli tumba high expense aagu chances irutte. So higher production cost kuda navu disadvantage anta helbodu. So these are the advantages and disadvantages of composite material.